2023 ಈ ವಿಧಾನಸಭಾ ಚುನಾವಣೆಯಲ್ಲಿ ಈಗ ತಾನೇ ನನ್ನ ಕುಟುಂಬ ಸಮೇತ ಮತದಾನ ಮಾಡಿ ಬಂದಿದ್ದೇನೆ. ಈ ಚುನಾವಣೆ ಕರ್ನಾಟಕದ ಭವಿಷ್ಯ ಬರೆಯಲಿದೆ. ನನಗೆ ವಿಶ್ವಾಸ ಇದೆ, ಚೆಲುವ ಕನ್ನಡ ನಾಡು ಕಟ್ಟುವ ಕನಸುಗಾರರಿಗೆ ಈ ಚುನಾವಣೆ ಬಹುದೊಡ್ಡ ಬಾಗಿಲವನ್ನು ತೆರೀತದೆ. ಹಾಗೆ ಭಗವಂತ ಆಗುವ ಹಾಗೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಈ ಚುನಾವಣೆಯಲ್ಲಿ ಎಷ್ಟು ಅಭಿವೃದ್ಧಿ ವಿಚಾರಗಳು, ರಾಜಕೀಯ ವಿಚಾರಗಳು ಚರ್ಚಿತ ಆಗಬೇಕಾಗಿತ್ತೋ ಆಗಲಿಲ್ಲ. ಆದರೂ ಕಾಂಗ್ರೆಸ್ ಪಕ್ಷ ತಾನು ಮಾಡುವ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜನರೆದುರಿಗೆ ಮಂಡಿಸಿ ಚುನಾವಣೆಯನ್ನು ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವ, ಶ್ರೀಮತಿ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನ, ರಾಹುಲ್ ಗಾಂಧಿಯವರ ಸ್ಫೂರ್ತಿದಾಯಕ ನಿಲುವುಗಳು, ರಾಜ್ಯದಲ್ಲಿ ಸಿದ್ದರಾಮಯ್ಯನವರು CLP ನಾಯಕರ ವಿಶೇಷ ಪ್ರಯತ್ನ, ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಕ್ರಿಯಾಶೀಲ ನಾಯಕತ್ವ, ಇವೆಲ್ಲವೂ ನಮ್ಮ ಗೆಲುವಿಗೆ ಕಾರಣ ಆಗಲಿವೆ. ಈ ಚುನಾವಣೆಯಲ್ಲಿ ನಾವು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳಿದಾವೆ, ಅವುಗಳಿಗೆ ಜನರ ವಿಶೇಷ ಮೆಚ್ಚುಗೆ ಇದೆ. ನನ್ನ ಕ್ಷೇತ್ರದಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ 2013-18 ಆಗಿರುವಂಥ ಬಹುದೊಡ್ಡ ಕಾರ್ಯಕ್ರಮಗಳು ನಮ್ಮ ಗೆಲುವಿಗೆ ಕಾರಣ ಆಗಲಿವೆ. 2018 ನಂತರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಸೇವಾ ತಂಡದ ಕಾರ್ಯಕ್ರಮ, ನಮ್ಮ ಕರೋನಾ ಸೇವೆ, ಅಭಿವೃದ್ಧಿ ಕೆಲಸಗಳು ಇವೆಲ್ಲ ನಮಗೆ ಕೈಯಿಡ್ತವೆ, ಜನರ ಆಶೀರ್ವಾದ ನಮಗೆ ಮಾಡಿಸ್ತಾವು ಅನ್ನೋದಂಥದ್ದು ವಿಶೇಷವಾದ ನಂಬಿಕೆ ನಮ್ಮದು. ಜನರ ಆಶೀರ್ವಾದ ನನಗೆ ಸದಾವಕಾಲ ಶ್ರೀರಕ್ಷೆ ಆಗಿರ್ತದೆ. ಅವರು ನೀಡುವ ಮತದ ಮೂಲಕ ಏನು ಆಶೀರ್ವಾದ ಮಾಡ್ತಾರೆ, ಆ ಆಶೀರ್ವಾದದ ಮೂಲಕ ನನಗೆ ದೊರಕಬಹುದಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಜನರ ಸೇವೆಗಾಗಿ ಅಸ್ತ್ರದಂತೆ ಬಳಕೆ ಮಾಡ್ತೀನಿ. ಜನ ನನಗೆ ಈ ಪ್ರಚಾರ ಸಂದರ್ಭದೊಳಗೆ ತೋರಿಸಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಗೌರವ, ಆದರಗಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ತದೆ, ಕಾಂಗ್ರೆಸ್ ಸಂಪೂರ್ಣ ಬಹುಮತ ಪಡೀತದೆ, ತನ್ನ ಕಾಲ ಮೇಲೆ ತಾನು ಸರ್ಕಾರವನ್ನು ರಚನೆ